ಸ್ನೇಹಿತರೆ, ನೀವು ಯಾವುದೇ ಯುದ್ಧಗಳನ್ನು ನೋಡಿದರೆ ಅದರಲ್ಲಿ ಬರೀ ಬಾಂಬ್ ಬ್ಲಾಸ್ಟ್ಗಳು, ಗನ್ ಫೈರಿಂಗ್ಗಳು, ರಕ್ತಪಾತ ಇದೆಲ್ಲ ಇದ್ದೇ ಇರುತ್ತೆ. ಆದರೆ ಇದಕ್ಕಿಂತ ಭಯಾನಕವಾದ್ದು ವಾರ್ ಫೀಲ್ಡ್ನಲ್ಲಲ್ಲ, ಅದರ ಹೊರಗಡೆ ಇರುತ್ತೆ. ಅದು ನಮಗೆ ಗೊತ್ತೇ ಆಗಲ್ಲ. ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಾಗ ಒಂದು ಎದುರಾಳಿಗಳನ್ನು ಸಾಯಿಸ್ತಾರೆ, ಇಲ್ಲ ಅವ್ರನ್ನ ಬಂದಿ ಮಾಡಿ ಇಡ್ತಾರೆ. ಅದರಲ್ಲಿ ಎಷ್ಟೋ ಕೈದಿಗಳಿಗೆ ನಾವು ಯೋಚನೆನೂ ಮಾಡೋಕ್ಕಾಗದೇ ಇರೋ ರೀತಿ ಟಾರ್ಚರ್ ಕೊಟ್ಟಿರ್ತಾರೆ. ಅದು ಹೊರಗಡೆ ಗೊತ್ತೂ ಆಗಲ್ಲ. ಇದು ಯಾವುದೋ ಒಂದು ದೇಶ ಮಾತ್ರ ಮಾಡ್ತಾರೆ ಅಂತಲ್ಲ, ಎಲ್ಲ ದೇಶಗಳಲ್ಲೂ ಅವ್ರದೇ ಆದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಅದರಲ್ಲಿ ಕೆಲವು ಸೀಕ್ರೆಟ್ಗಳು ಹೊರಗೆ ಕೂಡ ಬಂದಿದ್ದಾವೆ. ಅದರಲ್ಲಿ ರಷ್ಯನ್ ಸ್ಲೀಪ್ ಎಕ್ಸ್ಪೆರಿಮೆಂಟ್ ಕೂಡ ಒಂದು. ಕೇಳಿದರೆ ಬೆಚ್ಚಿ ಬೀಳ್ತೀರಾ, ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ಬೋದು, ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಇನ್ನು ತಡಾಯಕ್ಕೆ ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ರೆ ಟೆಕ್ಕಿ ಗೌಡ್ರು. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ನಿದ್ದೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಒಂದು ದಿನ ನಿದ್ದೆಗಟ್ಟರು ಮಾರನೇ ದಿನ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಇರಲ್ಲ. ಅಂಥದ್ರಲ್ಲಿ ಯುದ್ಧಗಳಾಗಬೇಕಾದ್ರೆ ಎಷ್ಟೋ ಸೈನಿಕರು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಹೋರಾಡ್ತಾರೆ, ಅವರಿಗಾಗಿ ಒಂದು ಸಲ್ಯೂಟ್. ಆದರೂ ಸಮಯ ಸಿಕ್ಕಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾರೆ. ಒಂದೆರಡು ದಿನ ನಿದ್ದೆಗಟ್ಟರು ಕೂಡ ಆಮೇಲೆ ಅವರು ರೆಸ್ಟ್ ಮಾಡಲೇಬೇಕು. ಸೊ ಈ ನಿದ್ದೆ ಮಾಡದೇ ಇರೋ ಹಾಗೆ ಅವರ ಶಕ್ತಿ ಹೆಚ್ಚು ಮಾಡೋಕ್ಕೆ ರಷ್ಯಾ ಒಂದು ಎಕ್ಸ್ಪೆರಿಮೆಂಟ್ ಮಾಡುತ್ತೆ. ಅದೇ ಈ ನೋ ಸ್ಲೀಪ್ ಎಕ್ಸ್ಪೆರಿಮೆಂಟ್. ಅವರು ನಿದ್ದೆ ಇಲ್ದಿದ್ರು ಅವರಿಗೆ ಫೈಟ್ ಮಾಡೋಕ್ಕೆ ಎಷ್ಟು ಶಕ್ತಿ ಇರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ತಿಳ್ಕೊಬೇಕಾಗಿರುತ್ತೆ. ಸೊ ಇದನ್ನು ತಿಳ್ಕೊಳ್ಳೋಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ರಷ್ಯನ್ ಸೈಂಟಿಸ್ಟ್ಗಳು ಇದಕ್ಕಾಗಿ ನಮಗೆ ಕೆಲವು ಜನ ಬೇಕು, ಹಾಗೆ ಅವರನ್ನು ಒಂದು ರೂಮ್ನಲ್ಲಿ ಇಡಬೇಕು ಮತ್ತು ನಾವು ಆಗಾಗ ಅವ್ರನ್ನ ಮಾನಿಟರ್ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ. ಆದರೆ ಯುದ್ಧ ಸಮಯದಲ್ಲಿ ಅವರು ಯಾವ ಸೈನಿಕರನ್ನ ಕರ್ಕೊಂಡು ಬರೋಕ್ಕಾಗತ್ತೆ ಹೇಳಿ? ಹಾಗಾಗಿ ಅವರಿಗೆ ಸುಲಭವಾಗಿ ಸಿಕ್ಕಿದ್ದು ಅವರ ಕೈದಿಗಳು. ಬೇರೆ ದೇಶದ ಕೈದಿಗಳನ್ನು ಬಂದ್ಸಿಟ್ಟಿದ್ರು, ಅವರನ್ನೇ ಈ ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಮುಂದಾದರು. ಸೊ 1940ರಲ್ಲಿ ರಷ್ಯನ್ ಸೈಂಟಿಸ್ಟ್ಗಳು ಕೆಲವು 5 ಜನ ಕೈದಿಗಳನ್ನು ಅರಸ್ಕೊಂಡ್ರು, ಹಾಗೆ ಒಂದು ರೂಮ್ನಲ್ಲಿ ಇಟ್ಟರು, ಅಲ್ಲಿ ಒಂದು ಗ್ಯಾಸ್ ಕನೆಕ್ಷನ್ ಕೂಡ ಇಟ್ಟಿದ್ರು. ಈ ಗ್ಯಾಸ್ನಿಂದ ಎಂಥ ನಿದ್ದೆ ಆದರೂ ಓಡೋಗ್ತಿತ್ತು. ರಷ್ಯಾದವರು ಒಂದು ಹೊಸ ಗ್ಯಾಸ್ ಕಂಡುಹಿಡಿದಿದ್ರು, ಇದನ್ನು ಉಸಿರಾಡಿದ್ರೆ ಎಂಥವರಿಗಾದರೂ ನಿದ್ದೆ ಬರ್ತಿರಲಿಲ್ಲ, ಅದು ಎಷ್ಟೇ ದಿನ ನಿದ್ದೆ ಮಾಡದೇ ಇದ್ರೂ ಕೂಡ. ಹಾಗೆ ಆ ರೂಮ್ನಲ್ಲಿ ಅವರ ಆಕ್ಸಿಜನ್ ಲೆವೆಲ್ ಮಾನಿಟರ್ ಕೂಡ ಇತ್ತು, ಅವರ ಉಸಿರಾಟದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡೋಕ್ಕೆ. ಮತ್ತೆ ಆ ರೂಮ್ನಲ್ಲಿ ಅವರಿಗೆ ಎಲ್ಲ ಸೌಕರ್ಯ ಇತ್ತು, ಓದೋಕ್ಕೆ ಬುಕ್ಸ್ ಇತ್ತು, ಒಳ್ಳೆ ಊಟ, ನೀರು, ಹಾಗೆ ಟಾಯ್ಲೆಟ್ ಕೂಡ ಇತ್ತು. ಆದರೆ ಅಲ್ಲಿ ಮಲಗೋಕ್ಕೆ ವ್ಯವಸ್ಥೆ ಇರಲಿಲ್ಲ, ಯಾಕೆಂದ್ರೆ ಅಲ್ಲಿ ಇಟ್ಟಿರೋ ಉದ್ದೇಶನೇ ಅವರು ನಿದ್ದೆ ಮಾಡಬಾರದು ಅಂತ. ಸೊ ಇದನ್ನ ಆ 5 ಜನಕ್ಕೆ ಒಪ್ಸೋಕೆ ಅವರು ಆ ಕೈದಿಗಳಿಗೆ ಒಂದು ಆಫರ್ ಕೊಡ್ತಾರೆ. ಅವರೇನಾದರೂ ಈ ಎಕ್ಸ್ಪೆರಿಮೆಂಟ್ನಲ್ಲಿ 30 ದಿನಗಳವರೆಗೂ ನಿದ್ದೆ ಮಾಡದೇ ಇದ್ರೆ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡೋದಾಗಿ ಹೇಳಿದರು. ಇದು ಆ ರಷ್ಯನ್ ಸೈಂಟಿಸ್ಟ್ಗಳಿಗೂ ಗೊತ್ತಿತ್ತು, ಇದು ಸಾಧ್ಯ ಆಗಲ್ಲ ಅಂತ. ಆದರೂ ಕೂಡ ಆ ಕೈದಿಗಳಿಗೆ ಪ್ರಾಮಿಸ್ ಮಾಡಿದರು. ಮೊದಲ 5 ದಿನ ಅಂಥ ಬದಲಾವಣೆಗಳೇನು ಕಾಣಿಸ್ತಿಲ್ಲ, ಯಾರೂ 5 ದಿನದವರೆಗೂ ನಿದ್ದೆ ಮಾಡಿರಲಿಲ್ಲ. ಆದರೆ ಮೊದಲನೇ ದಿನಕ್ಕೂ 5ನೇ ದಿನಕ್ಕೂ ಸ್ವಲ್ಪ ವ್ಯತ್ಯಾಸ ಇತ್ತು. ಮೊದಲನೇ ದಿನ ಅವರೆಲ್ಲ ಮಾಮೂಲಿಯಂತೆ ಬೇರೆ ಕೈದಿಗಳ ಜೊತೆ ಮಾತಾಡ್ತಿದ್ರು, ಆದರೆ ದಿನ ಕಳೆದಂತೆ 5ನೇ ದಿನ ನೋಡಿದರೆ ಅವರು ಮಾತಾಡಿದ್ದೇ ಮಾತಾಡ್ತಿದ್ರು. ಅದರಲ್ಲೂ ಅವರ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ನೆನೆಸ್ಕೊಂಡು ಪದೇ ಪದೇ ಅದನ್ನೇ ಮಾತಾಡ್ತಿದ್ರು, ತುಂಬ ಡಿಪ್ರೆಸ್ ಆಗಿದ್ರು. ಆದರೆ 5ನೇ ದಿನ ಮುಗಿತಿದ್ದಂತೆ ಅವರು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಆ ಕೈದಿಗಳಿಗೆ ಮೈಕ್ ಹಾಕಲಾಗಿತ್ತು, ಇದರಿಂದ ಅವರನ್ನ ಮಾನಿಟರ್ ಮಾಡ್ತಿದ್ರು. ಇದನ್ನು ಗಮನಿಸಿದ ಸೈಂಟಿಸ್ಟ್ಗಳು ಅಲ್ಲಿರೋಂಥ ಗ್ಯಾಸ್ನಿಂದ ಅವರ ವರ್ತನೆ ಬದಲಾಗ್ತಾ ಇದೆ ಅಂತ ಅಂದ್ಕೊಂಡ್ರು. ಆ ಗ್ಯಾಸ್ ತುಂಬ ಅಪಾಯಕಾರಿ, ಅದರ ಉಸಿರಾಟದಿಂದ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಯಿತು. ಇನ್ನು 5ನೇ ದಿನ ಕಳೆದ ಮೇಲೆ ಅವರು ಮಾತಾಡದೆ ಸುಮ್ಮನಿದ್ದವರು ಇದ್ದಕ್ಕಿದ್ದಂತೆ ಆ 5 ಜನರಲ್ಲಿ ಒಬ್ಬ ಜೋರಾಗಿ ಕಿರ್ಚೋಕೆ ಶುರು ಮಾಡ್ದ. ಅವನು ಶಕ್ತಿ ಮೀರಿ ಕಿರಿಸ್ತಿದ್ದ, ಅದು 1:03 ಗಂಟೆಗಳ ಕಾಲ ಕಿರಿಸ್ತಿದ್ದ. ಆಮೇಲೆ ಇದ್ದಕ್ಕಿದ್ದಂತೆ ಸುಮ್ಮನಾದ. ಅದಾದ್ಮೇಲೆ ಅವನನ್ನು ಪರೀಕ್ಷೆ ಮಾಡಿದಾಗ ಅವನು ಅಷ್ಟೊತ್ತು ಕಿರ್ಚಿದ್ರಿಂದ ಅವನ ಗಂಟ್ಲೆ ಹೊಡೆದೋಗಿತ್ತು. ಇನ್ನು ಮೊದಲನೇವನು ಕಿರ್ಚಿದ 3 ದಿನ ಆದ್ಮೇಲೆ ಮತ್ತೊಬ್ಬ ಕೈದಿ ಕೂಡ ಅದೇ ರೀತಿ 1:03 ಕಿರ್ಚೋಕೆ ಶುರು ಮಾಡ್ದ. ಹಾಗೆ ಅವನ ಗಂಟ್ಲು ಕೂಡ ಹೊಡೆದೋಯ್ತು. ಇದರ ಮಧ್ಯೆ ಸೈಂಟಿಸ್ಟ್ಗಳು ಇವರ ಮೈಕ್ ಹಾಗೂ ಆಕ್ಸಿಜನ್ ಲೆವೆಲ್ ಮಾನಿಟರ್ ಚೆಕ್ ಮಾಡ್ತಿದ್ರು. ಅವರ ವರ್ತನೆ ಬದಲಾದರೂ ಎಲ್ಲ ಜೀವಂತವಾಗೇ ಇದ್ರು.
14ನೇ ದಿನ ಸೈಂಟಿಸ್ಟ್ಗಳು ಆ ಕೈದಿಗಳಿಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಅವರು ಆ ರೂಮ್ನ ಒಳಗೆ ಬರ್ತಾ ಇದ್ದೀವಿ ಅಂತ. ಆದರೆ ಆ ಕೈದಿಗಳಿಂದ ಅವರಿಗೆ ಏನೂ ರೆಸ್ಪಾನ್ಸ್ ಸಿಗಲ್ಲ. ಅವರು ಯಾವುದಕ್ಕೂ ಪ್ರತಿಕ್ರಿಯೆ ಮಾಡ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ಸುಮ್ಮನೆ ಉಸಿರಾಡ್ತಿದ್ರು ಅಷ್ಟೇ. ಆಗ ಒಬ್ಬ ಸೈಂಟಿಸ್ಟ್, ನಾವೀಗ ಒಳಗೆ ಬರ್ತಾ ಇದ್ದೀವಿ, ನಿಮ್ಮ ಮೈಕ್ ಹಾಗೂ ಆಕ್ಸಿಜನ್ ಚೆಕ್ ಮಾಡ್ತೀವಿ, ಯಾರಾದ್ರೂ ಅನುಮಾನ ಬರೋ ಹಾಗೆ ನಡ್ಕೊಂಡ್ರೆ ಅವರನ್ನ ಅಲ್ಲೇ ಶೂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಮಾತನ್ನು ಕೇಳಿದ್ರೆ ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದನ್ನು ಕೇಳಿದ ಒಬ್ಬ ಕೈದಿ ತನ್ನ ಮೈಕ್ ನಲ್ಲಿ ಹೇಳ್ತಾನೆ, ಈಗ ನಾವು ಹೊರಗಡೆ ಬರೋಕೆ ಇಷ್ಟಪಡಲ್ಲ, ನಾವು ಇಲ್ಲೇ ಇರ್ತೀವಿ. ಇದಾದ್ಮೇಲೆ ಇನ್ನೂ ಭಯಾನಕವಾಗಿರೋ ಸಂಗತಿ ನಡೆಯುತ್ತೆ. ಈ ಎಕ್ಸ್ಪೆರಿಮೆಂಟ್ ಬಂದು ಒಂದು ಸೀಕ್ರೆಟ್ ಪ್ರಾಜೆಕ್ಟ್. ಆದ್ರೆ ಇದು ರಷ್ಯಾ ಸರ್ಕಾರಕ್ಕೆ ಗೊತ್ತಾದ್ಮೇಲೆ ಇಮಿಡಿಯೇಟ್ ಆಗಿ ಈ ಎಕ್ಸ್ಪೆರಿಮೆಂಟ್ ಅನ್ನ ನಿಲ್ಲಿಸಬೇಕು, ಹಾಗೆ ಆ ಕೈದಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ ಆರ್ಡರ್ ಬಂದ ಮೇಲೆ ಆ ಸೈಂಟಿಸ್ಟ್ಗಳು ಈ ಎಕ್ಸ್ಪೆರಿಮೆಂಟ್ನ ನಿಲ್ಲಿಸಿದ್ರು, ಹಾಗೆ ಆ ರೂಮ್ ಬಾಗಿಲನ್ನು ಕೂಡ ಓಪನ್ ಮಾಡಿದ್ರು. ಅದರಿಂದ ಫ್ರೆಶ್ ಏರ್ ಕೂಡ ಬಂತು, ಹಾಗೆ ಆ ಗ್ಯಾಸ್ ಸಪ್ಲೈ ಕೂಡ ನಿಲ್ಲಿಸಿದ್ರು. ಆ ಗ್ಯಾಸ್ ಸಪ್ಲೈ ನಿಲ್ಲಿಸಿದ ತಕ್ಷಣನೇ ಎಲ್ಲ ಕೈದಿಗಳು ಕೂಗಿ ಹೇಳ್ತಾರೆ, ದಯವಿಟ್ಟು ನಮಗೆ ಆ ಗ್ಯಾಸ್ ಕೊಡಿ, ಅದಿಲ್ಲದೆ ನಾವು ಉಸಿರಾಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದರೆ ಇಲ್ಲೇ ಸಾಯ್ತೀವಿ, ಆದರೆ ಆ ಗ್ಯಾಸ್ ಇಲ್ಲದೆ ಇರೋಕ್ಕಾಗಲ್ಲ ಅಂತ. ಒಂದು ರೀತಿ ಅವರೆಲ್ಲ ಆ ಗ್ಯಾಸ್ಗೆ ಅಡಿಕ್ಟ್ ಆಗಿದ್ರು. ಆದರೆ ಯಾವಾಗ ಆ ಗ್ಯಾಸ್ ಸಪ್ಲೈ ಕೊಡಲಿಲ್ವೋ ಅವರಲ್ಲಿ 4 ಜನ ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾರೆ. ಅವರಿಗೆ ಅದು ಯಾವ ಶಕ್ತಿ ಇತ್ತೋ ಗೊತ್ತಿಲ್ಲ, ಆದರೆ ತುಂಬ ಜೋರಾಗಿ ಕಿರಿಚ್ತಿದ್ರು. ಒಬ್ಬ ಮಾತ್ರ ಜೀವ ಇಲ್ಲದೆ ಇರೋ ಹಾಗೆ ಮಲಗಿದ್ದ. ಆದರೆ ಇನ್ನೊಂದು ವಿಷಯ ನೋಡಿದರೆ ಅವರೆಲ್ಲ 5 ದಿನದಿಂದ ಏನೂ ತಿಂದಿರಲಿಲ್ಲ, ಕುಡಿದಿರಲಿಲ್ಲ. ಅವರಿಗೆ ಕೊಟ್ಟಂಥ ಊಟ ಎಲ್ಲ ಹಾಗೆ ಇತ್ತು. ಆದರೂ ಅವರಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅವರನ್ನು ಪರೀಕ್ಷೆ ಮಾಡೋಕ್ಕೆ ಆ ರೂಮ್ ಒಳಗೆ ಹೋದಾಗ ಅವರಿಗೆ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ಅವರ ಮೈ ಮೇಲೆ ಚರ್ಮ ಎಲ್ಲ ಕಿತ್ತು ಬಂದಿತ್ತು. ಹೇಗೆ ಅಂತ ನೋಡಿದಾಗ ಅದು ಅವರೇ ತಮ್ಮ ಕೈಯಿಂದ ತಮ್ಮ ಚರ್ಮ ಮಾಂಸಗಳನ್ನು ಕಿತ್ತಿದ್ರು. ಹೀಗೆ ಪರೀಕ್ಷೆ ಮಾಡ್ತಾ ಅವರ ಮೈಯಲ್ಲೂ ಆಹಾರ ಇತ್ತು, ಅದು ಸರಿಯಾಗಿ ಡೈಜೆಷನ್ ಕೂಡ ಆಗಿತ್ತು. ಅವರಿಗೆ ಕೊಟ್ಟಂಥ ಊಟ ಹಾಗೆ ಇದ್ರು, ಮತ್ತೆ ಅವರು ಏನು ತಿಂದರು? ಅವರು ತಮ್ಮ ಚರ್ಮ ಮಾಂಸವನ್ನೇ ತಿಂತಿದ್ರು. ಯಾರಿಗೂ ಏನೂ ಐಡಿಯಾ ಇರಲಿಲ್ಲ ಆ ಗ್ಯಾಸ್ನಲ್ಲಿ ಅಂಥದ್ದೇನಿದೆ, ಇವರ ವಿಚಿತ್ರ ವರ್ತನೆಗಳು ಹೀಗಾಗೋಕೆ. ಅವರನ್ನು ಆ ರೂಮ್ನಿಂದ ಹೊರಗಡೆ ಕರ್ಕೊಂಡು ಬರಬೇಕಾದ್ರೆ ಆ ಕೈದಿಗಳು ಈ ರಷ್ಯನ್ ಸೈನಿಕರ ಜೊತೆ ಹೊಡೆದಾಡ್ತಿದ್ರು. ಅವರು ಅಷ್ಟು ದಿನದವರೆಗೂ ಏನೂ ತಿಂದೇ ಇದ್ರು, ಅವರಿಗೆ ಅಷ್ಟೊಂದು ಶಕ್ತಿ ಇತ್ತು. ಅವರಿಗೆ ಆ ರೂಮ್ ಬಿಟ್ಟು ಹೊರಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಆ ಸೋಲ್ಜರ್ಗಳ ಜೊತೆಗೆ ಬಿಡಿಸ್ಕೊಳ್ಳೋಕ್ಕೆ ಹೊಡೆದಾಡ್ತಿದ್ರು. ಅದರಲ್ಲಿ ಒಬ್ಬನಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಸರ್ಜರಿ ಮಾಡಿಸೋಕೆ, ಯಾಕೆಂದರೆ ಅವನ ಮೈ ಚರ್ಮ ಮಾಂಸ ಎಲ್ಲ ಕಿತ್ತು ಬಂದಿತ್ತು. ಸರ್ಜರಿ ಮಾಡೋಕ್ಕೆ ಮುಂಚೆ ಅನಸ್ಥೇಷಿಯಾ ಕೊಡ್ತಾರೆ, ಅದು ಒಂದಲ್ಲ ಎರಡಲ್ಲ 10 ಬಾರಿ ಕೊಟ್ಟರೂ ಕೂಡ ಅದು ರಿಯಾಕ್ಟ್ ಮಾಡ್ತಿರಲಿಲ್ಲ. ಅಷ್ಟು ಬಾರಿ ಅನಸ್ಥೇಷಿಯಾ ಕೊಟ್ಟರೂ ಕೂಡ ಆ ಡಾಕ್ಟರ್ಗಳಿಂದ ಬಿಡಿಸ್ಕೊಳ್ಳೋ ಬರದಲ್ಲಿ ತನ್ನ ಮೂಳೆಗಳನ್ನು ಮುರ್ಕೋತಾನೆ, ಹಾಗೆ ಡಾಕ್ಟರ್ ಕೈಯನ್ನು ಕೂಡ ಮುರಿತಾನೆ. ಅವರೆಲ್ಲ ಒಂದು ಪ್ರಾಣಿಯ ತರ ಆಗಿರ್ತಾರೆ. ಹೀಗೆ ಮತ್ತೊಬ್ಬ ಕೈದಿಯನ್ನು ಕೂಡ ಸರ್ಜರಿಗೆ ಕರ್ಕೊಂಡು ಹೋದಾಗ ಅವನ ಮೇಲೂ ಅನಸ್ಥೇಷಿಯಾ ಏನೂ ರಿಯಾಕ್ಟ್ ಮಾಡಲ್ಲ. ಆದರೆ ಅವನಿಗೆ ಸರ್ಜರಿ ಮಾಡಲೇಬೇಕಾಗಿತ್ತು, ಯಾಕೆಂದ್ರೆ ಅವನು ತನ್ನ ಅಂಗಾಂಗಗಳನ್ನೇ ಕಿತ್ಕೊಂಡಿದ್ದ. ಆಪರೇಷನ್ ಮಾಡದೇ ಇದ್ರೆ ಅವನು ಸತ್ತೋಗ್ತಿದ್ದ. ಆದರೆ ಆ ಕೈದಿ ಹೇಳ್ತಾನೆ, ನನಗೆ ಹಾಗೆ ಸರ್ಜರಿ ಮಾಡಿ ಅಂತ. ಅವನು ಹೇಳಿದರೂ ಕೂಡ ಡಾಕ್ಟರ್ ಇನ್ನೂ ಹಲವಾರು ಬಾರಿ ಅನಸ್ಥೇಷಿಯಾ ಕೊಡ್ತಾರೆ, ಆದರೂ ಪ್ರಯೋಜನ ಆಗಲ್ಲ. ಆಗ ಡಾಕ್ಟರ್ ಹಾಗೆ ಸರ್ಜರಿ ಮಾಡೋಕ್ಕೆ ಮುಂದಾಗ್ತಾರೆ. ಅದು ಅವರಿಗೆ ತುಂಬ ಕಷ್ಟದ ಕೆಲಸ ಆಗಿತ್ತು. ಆದರೆ ವಿಚಿತ್ರ ಅಂದರೆ ಸರ್ಜರಿ ಮಾಡ್ತಿದ್ರು ಕೂಡ ಆ ವ್ಯಕ್ತಿ ತುಂಬ ನಗ್ತಿದ್ದ. ಇದೆಲ್ಲ ನಡೀತಿದ್ರು ಆ ಕೈದಿಗಳೆಲ್ಲ ಒಂದನ್ನೇ ಕೇಳ್ತಿದ್ದು, ಅದು ಆ ಗ್ಯಾಸ್, ನಮಗೆ ಆ ಗ್ಯಾಸ್ ಕೊಡಿ ಅಂತ ಕೇಳ್ತಾನೆ ಇದ್ರು. ಇನ್ನೊಬ್ಬ ಕೊನೆ ಕೈದಿಯನ್ನು ಪರೀಕ್ಷೆ ಮಾಡಿದಾಗ ಅವನ ಬ್ರೈನ್ ಡೆಡ್ ಆಗ್ತಿತ್ತು, ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಅವನ ಹಾರ್ಟ್ ಬೀಟ್ ಕೂಡ ನಿಂತು ನಿಂತು ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಎಷ್ಟೋ ಬಾರಿ ಅವನು ಸತ್ತೋದ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಜೀವಂತವಾಗ್ತಿದ್ದ. ಇನ್ನು ಸರ್ಜರಿ ನಡೆಯೋ ಸಂದರ್ಭದಲ್ಲಿ ಅಲ್ಲಿರುವಂಥ ನರ್ಸ್ ಹೇಳೋ ವಿಷಯ ಏನಂದರೆ, ಸರ್ಜರಿ ನಡೀತಿದ್ರು ಆ ವ್ಯಕ್ತಿ ವಿಚಿತ್ರವಾಗಿ ತನ್ನನ್ನು ನೋಡಿ ನಗ್ತಿದ್ದ ಅಂತ. ನಾನು ಮೊದಲನೇ ಬಾರಿ ಈ ಸುದ್ದಿ ಕೇಳಿದಾಗ ಮೈ ಜುಮ್ ಅನ್ನಿಸ್ತು, ಇದು ನಂಬಕ್ಕೆ ಸಾಧ್ಯನಾ ಅನ್ನಿಸ್ತು. ಈ ಎಕ್ಸ್ಪೆರಿಮೆಂಟ್ ಮಾಡಿಸ್ತಿದ್ದ ರಷ್ಯನ್ ಜನರಲ್ ಇದನ್ನೆಲ್ಲ ಗಮನಿಸಿದ ಮೇಲೆ ಒಂದು ಯೋಚನೆ ಮಾಡ್ತಾನೆ, ಅದೇನೆಂದರೆ ಆ 5 ಜನನ ಮತ್ತೆ ಆ ಗ್ಯಾಸ್ ರೂಮ್ನ ಒಳಗೆ ಕಳಿಸೋಣ ಅಂತ, ಹಾಗೆ ಅವರನ್ನು ಮತ್ತೆ ಮಾನಿಟರ್ ಮಾಡೋಣ ಅಂತ. ಅದರ ಜೊತೆಗೆ ಅಲ್ಲಿದ್ದಂತಹ ಕೆಲವು ಸೈಂಟಿಸ್ಟ್ಗಳು ಮತ್ತು ಕೆಲವು ಸೋಲ್ಜರ್ಸ್ಗಳನ್ನು ಕೂಡ ಕಳಿಸೋಣ ಅಂತ ತೀರ್ಮಾನ ಮಾಡ್ತಾನೆ. ಆಗ ಅಲ್ಲಿದ್ದ ಒಬ್ಬ ಸೈಂಟಿಸ್ಟ್ ತನ್ನ ಗನ್ನನ್ನು ತೆಗೆದು ಆ ಜನರಲ್ನ ಶೂಟ್ ಮಾಡ್ತಾನೆ. ಅದಾದ ನಂತರ
ಆ ಸೈಂಟಿಸ್ಟ್ ಆ ಕೈದಿಗಳ ಹತ್ರ ಹೋಗಿ ನೋಡಿದ್ರೆ ಅವರು ಮನುಷ್ಯರಾಗಿರಲ್ಲ. ಅವನು ಹೇಳ್ತಾನೆ, ನೀವು ಯಾರು, ನಿಮ್ ಜೊತೆ ನಾನು ಹೇಗಿರ್ಲಿ ಅಂತ ಕೇಳ್ತಾನೆ. ಆಗ ಅದರಲ್ಲಿ ಒಬ್ಬ ಇವನನ್ನು ನೋಡಿ ನಗ್ತಾನೆ, ನಕ್ಕು ಹೇಳ್ತಾನೆ, ನಾವು ನಿನ್ನೊಳಗಿರೋ ರಾಕ್ಷಸ, ನಿನ್ನ ಒಳಗೆ ಇರೋ ರಾಕ್ಷಸತ್ವನೇ ನಾವು. ನೀನು ಯಾವುದಕ್ಕೆ ನೋಡಿ ಭಯ ಪಡ್ತೀಯೋ ಅಂದರೆ, ನಿಂಗೆ ಅನ್ಸುತ್ತಲ್ಲ ರಾತ್ರಿ ಹೊತ್ತು ಬೆಡ್ ಕೆಳಗಡೆ ಯಾರೋ ಇದ್ದಾರೆ, ಕನ್ನಡಿಯಿಂದ ಯಾರೋ ಬರ್ತಾರೆ, ಈ ಭಯನೇ ನಾವು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಆ ಸೈಂಟಿಸ್ಟ್ಗೆ ಆಶ್ಚರ್ಯ ಆಗತ್ತೆ ಮತ್ತು ಗಾಬರಿ ಆಗತ್ತೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆ ಕೈದಿಯನ್ನು ಕೂಡ ಶೂಟ್ ಮಾಡ್ತಾನೆ. ಅವನ ಎದೆಗೆ ಗುಂಡಿಟ್ಟು ಹೊಡೆದ್ರು ಆ ಕೈದಿ ನಗ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ, ಈಗ ನಾವು ಬಿಡುಗಡೆ ಆದ್ವಿ. ಸ್ನೇಹಿತರೆ, ಇದಿಷ್ಟೇ ಇವತ್ತಿನ ಸುದ್ದಿ. ಈ ಸುದ್ದಿಯನ್ನು ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂದರೆ ನೀವು ಗೂಗಲ್ನಲ್ಲಿ ರಿಸರ್ಚ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಯಾಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಒಳ್ಳೆ ದಿನ ನೋಡಿ, ಒಳ್ಳೆ ದಿನ ಕೇಳಿ, ಒಳ್ಳೆ ದಿನ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.